ಉಡುಪಿ ಜಿಲ್ಲಾಡಳಿತದ ವಿರುದ್ಧ ಶಾಸಕರು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ. ಮುಖ್ಯವಾಗಿ ಶಾಸಕರಾದ ಗುರುರಾಜ್ ಗಂಟಿಹೊಳಿಯವರು ಇಡೀ ರಾತ್ರಿಯೆಲ್ಲ ಜಿಲ್ಲಾಡಳಿತ ಮುಂದೆ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಕೂತ್ಕೊಂಡು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ರು. ಇವತ್ತು ಅವರೊಟ್ಟಿಗೆ ಬಿಜೆಪಿ ಬೇರೆ ಬೇರೆ ಶಾಸಕರು ಮುಖಂಡರುಗಳೆಲ್ಲ ಬಂದು ಕೈ ಜೋಡಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಜಿಲ್ಲಾಧಿಕಾರಿಯವರು ಅವರ ಮಾತುಕತೆಯನ್ನ ನಡೆಸ್ತಾರೆ ಶಾಸಕರು ಮತ್ತು ಸಂಸದರ ಜೊತೆಗೆ. ಇಲ್ಲಿ ಜಿಲ್ಲಾಡಳಿತ ಶಾಸಕರ ಅಧಿಕಾರವನ್ನ ಮೊಟಕುಗೊಳಿಸಿರುವುದು ಸರಿಯಲ್ಲ ಅನ್ನುವಂತಹ ಆಕ್ರೋಶ ಅಥವಾ ಅಸಮಾಧಾನವನ್ನ ಹೊರಹಾಕಲಾಗುತ್ತೆ. ಬನ್ನಿ ಹಾಗಾದ್ರೆ ಶಾಸಕರ ಈ ಒಂದು ಮನಸ್ಸಿಗೆ ಏನ್ ಕಾರಣ, ಜಿಲ್ಲಾಧಿಕಾರಿಗಳು ಯಾಕೆ ಇಂತಹ ಕ್ರಮಕ್ಕೆ ಮುಂದಾದ್ರು ನೋಡೋಣ. ನಾನು ಹೇಳಿದೆ, ನನ್ನ ಹಕ್ಕು, ನನಗೆ ಜನ ಮತ್ತು ಸಂವಿಧಾನ ಕೊಟ್ಟ ಅಧಿಕಾರ ಏನು ಕೇಳಿದರೆ, ಜನರ ಸಮಸ್ಯೆಗಳು ಅವರು ಬಂದು ಅಧಿಕಾರಿಗಳ ಹತ್ರ ಒಂದು 10 ಸರ್ತಿ ಹೋಗಿ ಸಾಲ್ವ್ ಆಗದಿದ್ದಾಗ ಒಬ್ಬ ಜನಪ್ರತಿನಿಧಿ ಹತ್ರ ಬರ್ತಾರೆ, ನೀವಾದರೂ ಮಾಡಿಕೊಡಿ ಅಂತ. ನಾನು ಅಧಿಕಾರಿಗಳನ್ನು ಕರಿತೇನೆ, ಆ ಊರಿಗೋ ಆ ಸ್ಥಳಕ್ಕೋ ಆ ಸಮಸ್ಯೆ ಇರುವಲ್ಲಿಗೋ ಕರಿತೇನೆ. ಅವ್ರು ಬರಬೇಕು, ಅವರು ಬಂದು ಆ ಸಮಸ್ಯೆಯನ್ನು ಪರಿಹಾರ ಮಾಡಿ ಕೊಡಬೇಕು. ಆದರೆ ನಿನ್ನೆ ಇದ್ದಕ್ಕಿದ್ದಂತೆ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಶಾಸಕರ ಕಚೇರಿಗೆ ಹೋಗಬಾರದು ಅನ್ನುವಂಥ ಆದೇಶವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕೆಳ ಸ್ತರದ ಅಧಿಕಾರಿಗಳು ನನ್ನ ಕಚೇರಿಗೆ ಬರ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಜಿಲ್ಲಾಧಿಕಾರಿಯವರ ಜೊತೆ ಸ್ಪಷ್ಟತೆ ಬಯಸ್ತೇನೆ. ಇಂಥ ಮೌಖಿಕವಾದಂಥ ಹೇಳಿಕೆಯನ್ನು ಕೊಡಲಿಕ್ಕೆ ಅಥವಾ ಮೌಖಿಕವಾಗಿ ಅಧಿಕಾರಿಗಳನ್ನು ನಿರ್ಬಂಧ ಮಾಡಲಿಕ್ಕೆ ಏನು ಕಾರಣ? ಸಭೆ ಕರೆದಿದ್ದಾರೆ ಅಧಿಕೃತವಾಗಿ, ಹಾಗೆ ಕರೀಬಹುದಾ ಅಂತ. ಆ ರೀತಿ ಪರಿಶೀಲನೆ ಮಾಡಿದಾಗ ನಾನು ಹೇಳಿ ಸರ್ಕಾರಿ ಕಚೇರಿಯಲ್ಲಿ ಸಭೆಯನ್ನು ಮಾಡಬೇಕು ಅಂತ ತಿಳಿಸಿರುವಂಥದ್ದು. ಅದರಿಂದಾಗಿ ಶಾಸಕರ ಹಕ್ಕನ್ನು ಎಲ್ಲೂ ನಾವು ಮೊಟಕುಗೊಳಿಸುವ ಪ್ರಶ್ನೆ ಇಲ್ಲ. ನಾವು ಅವರಿಗೆ ಸಹಕಾರ ಕೊಡ್ತೇವೆ, ಅವರು ನಮಗೆ ಸಹಕಾರ ಕೊಡ್ತೇವೆ ಅಂತ ಈಗಾಗಲೇ ತಿಳಿಸಿದ್ದಾರೆ. ಅದರಿಂದ ಆ ರೀತಿಯ ಪ್ರಶ್ನೆ ಇಲ್ಲ. ಮುಂದಿನ ದಿನಗಳಲ್ಲಿ ಈಗ ಏನು ಮನವಿ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಒಂದು ಸ್ಪಷ್ಟೀಕರಣ ಪಡೆದು ಮುಂದೆ ನಾವು ಕಾರ್ಯನಿರ್ವಹಿಸ್ತೇವೆ.